ಏನಿದ್ರೆ ಇದು ತೊಂಡೆ ಬಳ್ಳಿ. ಈ ತೊಂಡೆ ಬಳ್ಳಿ ತೊಂಡೆಕಾಯಿ ತಿಳಿದಾರ್ದವರು ಯಾರೂ ಇಲ್ಲ ಸಾಮಾನ್ಯವಾಗಿ. ತೊಂಡೆಕಾಯಿ ಎಲ್ಲರಿಗೂ ಗೊತ್ತು, ಎಲ್ಲ ಕಡೆಗೂ ಸಾಮಾನ್ಯ, ಯಾವುದೇ ಸಂದರ್ಭದಲ್ಲೂ ಸಿಗುವಂಥ ಒಂದು ತರಕಾರಿ. ಇದು ನೋಡಿ ಚಿಕ್ಕ ಕಾಯಿ, ಇದು ಈ ಥರ ಬರುತ್ತೆ. ಈ ಥರ ತೊಂಡೆ ಮಾತ್ರ ಹೂವಾಗಿದ್ದೆಲ್ಲ ಕಾಯಿ ಆಗೋದು. ಇದು ಒಂದೇ ಹೂವಿನಲ್ಲೇ ದ್ವಿಲಿಂಗಿ, ಎರಡೂ ಇರುವಂಥದ್ದು. ಇದಕ್ಕೆ ಗಂಡು ಹೂವು ಬೇರೆ, ಹೆಣ್ಣು ಹೂವು ಬೇರೆ ಅಂಥೇಳಿ ಇದರಲ್ಲಿ ಇಲ್ಲ. ಪ್ರತಿಯೊಂದು ಕಾಯಿ ಆಗುವಂಥದ್ದು, ಅದರ ಹಣ್ಣು ಹಣದ ಕಾಟ ಸ್ವಲ್ಪ ಜಾಸ್ತಿ ಇದೆ. ಇದು ಯಾವಾಗಲೂ ಸಿಗುವುದಾದಂಥ ಒಂದು ತರಕಾರಿ ಇದು. ಮತ್ತು ಇದ್ರ ಎಲೆ ಸಹಿತ ಒಳ್ಳೆ ಹಿಂಗೆ ಚಿಗುರು ಎಲೆ, ಚಿಗುರು ಬಳ್ಳಿ ಸಹಿತ ಸೇರಿಸಿ ನಾವು ತಂಬುಳಿ, ಆನಂತರ ಚಟ್ನಿ ಇಂಥವನ್ನ ಮಾಡ್ತೇವೆ. ಇದು ಭಾಳ ತಂಪು. ಈಗ ಬೇಸಿಗೆ ಒಳಗಡೆ ನಾವು ತಿರುಗಾಡ್ಕೊಂಬಂದಾಗ, ನಡೆದಾಡಿ ತಿರುಗಾಡ್ಕೊಂಬಂದಾವಾಗ ಕಾಲು ಸೆಳೆತ, ಕಾಲಡಿ ಉರಿ ಇಂಥದ್ದಾದವಾಗ ನಾವು ಈ ಎಲೆಯನ್ನು ಜಪ್ಪಿ ಅದನ್ನು ಸ್ವಲ್ಪ ನೀರು ಹಾಕಿ ಜಪ್ಪಿ ಅದನ್ನು ಕಾಲು ಅಡಿತಕ್ಕೆ ತಿಕ್ಕೊಳ್ತೇವೆ. ಅದು ಅದರಿಂದ ಕಾಲು ಅಡಿ ತಂಪಾಗಿ, ಅಂಗಾಲಿಗೆ ತಿಕ್ಕೊಂಡಾಗ ತಂಪಾಗಿ ನಮ್ಗೆ ಸೊಂಪಾಗಿ ನಿದ್ರೆ ಬರುವಂಥದ್ದು, ಈ ಹೀಟ್ನ ಒಂದು ಇದು ಕಡಿಮೆ ಮಾಡುವಂಥದ್ದು, ಇದು ತಂಪಿನ ಒಂದು ಇದು. ತಂಬುಳಿನೂ ಅಷ್ಟೇ, ಈ ಅತಿಸಾರದಲ್ಲೂ ಸಹಿತ ಇದು ಬರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಅತಿಸಾರ ತಂಪು ಮಾಡೋದ್ರಿಂದ ಕಡಿಮೆ ಆಗುವಂಥದ್ದು, ಅದರಲ್ಲೂ ಬರುವಂಥದ್ದು ಇದು. ಇನ್ನೊಂದು ಅಂದರೆ ಈ ಪಿತ್ತ ಪ್ರಕೋಪಗಳು, ಪಿತ್ತದ ತೊಂದರೆಗಳು, ಅದರಲ್ಲಿ ಸಹಿತ ಇದು ಒಳ್ಳೆಯ ಒಂದು ಶಮನಕಾರಿ. ಈ ಮೂಲವ್ಯಾಧಿಗೂ ಒಂದು ಇದರ ಒಂದು ತಿನ್ನೋದ್ರಿಂದ ಮೂಲವ್ಯಾಧಿನೂ ಸಹಿತ ಒಂದು ಹಿಡಿತಕ್ಕೆ ಬರುತ್ತೆ ಅಂತೇಳಿ ಆಯುರ್ವೇದ ಹೇಳುತ್ತೆ. ಇದು ಲಿಂಬೆ ಸಂಗಡ ಸೇರಿದಾವಾಗ ವಿಷವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದಕ್ಕೆ ಬರುತ್ತೆ ಅಂಥೇಳಿ ಆಯುರ್ವೇದ ಹೇಳುತ್ತದೆ. ಆನಂತರ ರಕ್ತ ಕಾಮಾಲೆ, ಪಿತ್ತ ಪ್ರಕೋಪ ಎಲ್ಲನೂ ಕಡಿಮೆ ಮಾಡುವಂಥ ಒಂದು ಶಕ್ತಿ ಇದರಲ್ಲಿ ಇರುವಂಥದ್ದು. ಒಗರು ಸ್ವಲ್ಪ ಹೆಚ್ಚು, ಪಚನ ಆದ ನಂತರ ಸ್ವಲ್ಪ ಕಹಿ ಅಂಶ ಜಗಿದ್ರೆ, ಹೆಚ್ಚು ಜಗಿಯೋದ್ರಿಂದ ಸ್ವಲ್ಪ ಕಹಿ ಅಂಶ ಸಿಗುವಂಥದ್ದು. ಬಾಯಿ ಹುಣ್ಣು, ಎಲೆ ಜಗಿಯೋದ್ರಿಂದ ಬಾಯಿ ಹುಣ್ಣು ಕಡಿಮೆ ಆಗ್ತದೆ ಅಂಥೇಳಿ ಹೇಳೋಕ್ಕೆ, ಅದು ಹೌದು ಹೌದು, ನಾನು ಅದನ್ನು ಮಾಡಿ ನೋಡಿದ್ದೇನೆ. ಮತ್ತು ಮೂತ್ರ ರೋಗದಲ್ಲಿ, ಮೂತ್ರದಿಂದ ಬರ್ತಕ್ಕಂಥ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ರೋಗಗಳನ್ನು ಇದು ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿದೆ. ಬೇರು ಮತ್ತು ಕಾಯಿ, ಇದು ಸ್ವಲ್ಪ ಮೂತ್ರವನ್ನು ಹೆಚ್ಚು ಮಾಡುವಂಥ ಗುಣ. ಮೂತ್ರ ಹೆಚ್ಚು ಮಾಡೋದ್ರಿಂದ ಈ ಮೂತ್ರ ದೋಷಗಳನ್ನು ಹೆಚ್ಚು ಮಾಡೋದ್ರಿಂದ ಮೂತ್ರ ದೋಷಗಳನ್ನು ಕಡಿಮೆ ಮಾಡುವಂಥದ್ದು.